ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎಬರಿಗೊಂದು ಹೊರವಸಿ ಸವಣೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಅತಿವೃಷ್ಟಿಯಿಂದ ಮನೆ ಹಾನಿಗೊಳಗಾದ ನಂದ ಸಂತ್ರಸ್ತರು ಹಲವಾರು ಬಾರಿ ತಮ್ಮ ಅಳಲು ತೋಡಿಕೊಂಡರು ತಹಶೀಲ್ದಾರ್ ಸಿಎಸ್ ಬಂಗಿ ಇಲ್ಲಿಯವರೆಗೂ ಸೂಕ್ತ ಪರಿಹಾರ ನೀಡುವಲ್ಲಿ ಕ್ರಮ ಕೈಗೊಂಡಿಲ್ಲವೆಂದು ಆರೋಪಿಸಿ ನಂದ ಸಂತ್ರಸ್ತರು ರೈತ ಧ್ವನಿಯೊಂದಿಗೆ ಮಾತನಾಡಿ ತಹಶೀಲ್ದಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಮ್ ಗೈಡ್ಲೈನ್ ಇದು ಸರ್ಕಾರದ ಮಾನದಂಡಗಳನ್ನು ಬಿಟ್ಟು ಗಾಯ ತೂರ್ತೀರಾ ಸರ್ಕಾರದ ಮಾನದಂಡಗಳನ್ನು ಸಾಹೇಬ್ರೆ ಸೂಕ್ತ ಕ್ರಮ ಕೈಗೊಳ್ಳಲು ವಾರದ ಹಿಂದಷ್ಟೇ ಉಪವಿಭಾಗಾಧಿಕಾರಿ ಅನ್ಪೂರ್ಣ ಮೋದಕಣ್ಣವರು ತಹಶೀಲ್ದಾರ್ಗೆ ಸೂಚಿಸಿದ್ದರು ಆದರೂ ಕೂಡ ಇವರ ಮಾತಿಗೆ ಬೆಲೆ ಕೊಡದೆ ಕಾಲ ವಿಳಂಬ ಮಾಡುತ್ತಿದ್ದಾರೆ ಎಂದು ಸಂತ್ರಸ್ತರು ಆರೋಪಿಸಿದ್ದಾರೆ ಈ ಕುರಿತು ಅವರನ್ನು ವಿಚಾರಿಸಿದಾಗ ನನಗೆ ಇನ್ನು ಸ್ವಲ್ಪ ಕಾಲಾವಕಾಶ ನೀಡಿ ಎಂದು ಹೇಳುತ್ತಿದ್ದಾರೆ ಬರೋಬ್ಬರಿ ಒಂದು ತಿಂಗಳಾದರೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಇನ್ನು ಮಾಹಿತಿ ಕಳಿಸಿಲ್ಲ ಅಲ್ಲದೆ ಕಚೇರಿಯಲ್ಲಿ ಕೆಲವು ಅರ್ಜಿಗಳು ಮಂಗಮಾಯವಾಗಿವೆ ಇದು ಕಚೇರಿಯ ಸಿಬ್ಬಂದಿಯ ಬೇಜವಾಬ್ದಾರಿತನ ತೋರಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನಾದರೂ ಕ್ರಮ ಕೈಗೊಳ್ಳಲಿದ್ದರೆ ಮುಂದಿನ ದಿನಗಳಲ್ಲಿ ತಹಶೀಲ್ದಾರ್ ಕಚೇರಿಯ ಮುಂದೆ ಧರಣಿ ನಡೆಸಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದು ತಹಶೀಲ್ದಾರ್ಗೆ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರಕ್ಷಣಾ ಸಮಿತಿಯ ರೈತ ಘಟಕದ ರಾಜ್ಯಾಧ್ಯಕ್ಷರಾದ ತುಕಾರಾಮ್ ದಾಮೋದರ್ ಹನುಮವ್ವ ಪೆಡಕ್ನವರ್ ಪ್ರಕಾಶ್ ಬಾರ್ಕಿ ಹಾಗೂ ಕಂಡಪ್ಪ ನೆಗಳೂರು ಮುಂತಾದವರು ಉಪಸ್ಥಿತರಿದ್ದರು ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಹೊರವಸಿ